ಅಣ್ಣಿಗೇರಿ ರಾಜ್ಯ ಉಗ್ರಾಣದಲ್ಲಿ ರೈತರು ಶೇಖರಣೆ ಮಾಡಿಟ್ಟಿದ್ದ ಲಕ್ಷಕ್ಕೂ ಅಧಿಕ ಮೊತ್ತದ ಧಾನ್ಯ, ಸಾವಿರಾರು ಕಡಲೆ, ಹೆಸರು ಚೀಲಗಳು ಮಂಗಮಾಯ. ರೈತರೇ ಎಚ್ಚರ, ನೀವು ಕರ್ನಾಟಕ ರಾಜ್ಯ ಉಗ್ರಾಣಗಳಲ್ಲಿ ನಿಮ್ಮ ಕಷ್ಟಕಾಲಕ್ಕೆ ಬರುತ್ತೆ ಅಂತ. ಉಗ್ರಾಣಗಳಲ್ಲಿ ನೀವು ಬೆಳೆದ ಧಾನ್ಯಗಳನ್ನ ಶೇಖರಣೆ ಮಾಡಿ ಇಡುತ್ತಿದ್ದೀರಾ? ಹಾಗಾದ್ರೆ ಇಸ್ರೋ ರೀಪೊಮ್ಮೆ ನೋಡಿ. ಅಣ್ಣಿಗೇರಿ ಎಪಿಎಂಸಿ ಆವರಣದಲ್ಲಿ ಇರುವ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಲ್ಲಿ ರೈತರು ಶೇಖರಿಸಿ ಇಟ್ಟಿದ್ದ ಕಾಳುಗಳು ನಾಪತ್ತೆಯಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಹೌದು ವೀಕ್ಷಕರೇ, ಅಣ್ಣಿಗೇರಿ ಎಪಿಎಂಸಿ ರಾಜ್ಯ ಉಗ್ರಾಣದಲ್ಲಿ ಶೇಖರಣೆ ಮಾಡಿದ್ದ 2000ಕ್ಕೂ ಅಧಿಕ ಕಡಲೆ ಚೀಲ ಹಾಗೂ ಹೆಸರು ಚೀಲಗಳು ಇಟ್ಟ ಜಾಗದಿಂದಲೇ ಮಾಯವಾಗಿವೆ ಎಂದ್ರೆ ನೀವು ನಂಬುತ್ತೀರಾ? ನಂಬಲೇಬೇಕು, ನಿಜ. ಇದು ನಡೆದಿರುವುದು ಅಣ್ಣಿಗೇರಿಯಲ್ಲಿ. ಹೌದು, ಉಗ್ರಾಣದ ಮ್ಯಾನೇಜರ್ ಆಗಿ ಆಕಾಶ ಮುಷಣ್ಣವರ ಕೆಲಸ ಮಾಡುತ್ತಿದ್ದು ಕೆಲ ದಿನಗಳ ಹಿಂದೆ ನಾಪತ್ತೆಯಾಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ತೀವ್ರ ಆತಂಕಗೊಂಡ ರೈತರು ಅಣ್ಣಿಗೇರಿ ಉಗ್ರಾಣದ ಮುಂದೆ ಸೇರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಅಧಿಕಾರಿಗಳು ಬಂದು ಲೆಕ್ಕ ಪರಿಶೀಲನೆ ಮಾಡಿದ ನಂತರ ಪ್ರಕರಣ ದಾಖಲಿಸಲಾಗುವುದು ಎಂದು ಉಗ್ರಾಣದ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಶಾಸಕ ಎನ್ಎಚ್ ಕೋನರೆಡ್ಡಿ ಭೇಟಿ ನೀಡಿ ರೈತರ ಜೀವನಾಂಶಕ್ಕಾಗಿ ಉಗ್ರಾಣದಲ್ಲಿ ಇಟ್ಟಿರುವಂತಹ ಕಾಳುಗಳನ್ನು ಅಪಹರಿಸಿ ತಲೆಮರೆಸಿಕೊಂಡ ಅಧಿಕಾರಿ ಪತ್ತೆಗಾಗಿ ಈಗಾಗಲೇ ಪೊಲೀಸ್ ಇಲಾಖೆಗೆ ತಾಕೀತು ಮಾಡಿದ್ದೇನೆ. ರೈತರಿಗೆ ಅನ್ಯಾಯವಾಗಬಾರದು, ಕಳವು ಘಟನೆಯಿಂದ ಭಾರಿ ಬೇಸರವಾಗಿದೆ, ಆದಷ್ಟು ಬೇಗ ರೈತರಿಗೆ ನ್ಯಾಯ ಒದಗಿಸಲಾಗುವುದು ಎಂದು ಹೇಳಿದರು. ಕಿರಣ್ ಕುಮಾರ್ ಪೂಜಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಅಣ್ಣಿಗೇರಿ. ಅಂತರ್ಗಂತರ್ಗ ಗದಗ ತಾಲೂಕು ಅಂತರ್ಗಂತರ್ ಗ್ರಾಮದವ ನಾನು. ಅಣ್ಣಿಗೇರಿ ವರ್ಷನಾಗ 389 ಪ್ಯಾಕೆಟ್ ಫೆಬ್ರವರಿ ತಿಂಗಳದಾಗ ಇಟ್ಟೀನಿ. ಅದ್ರ ಮ್ಯಾಗ ನಾವು ರೆಡ್ಡಿ ಬ್ಯಾಂಕ್ನಾಗ ಲೋನ್ ತೊಗೊಂಡಿವಿ. ಈಗ ನಾವು ಬಿಡಿಸ್ಕೊಳಕ್ ಬಂದ್ರೆ ಇಲ್ಲಿ ನಮ್ಮ ಅರ್ಧ ಮಾಲ್ ಇಲ್ಲ. 389 ಪ್ಯಾಕೆಟ್ನಾಗ 190 ಪ್ಯಾಕೆಟ್ ಡಿಲಿವರಿ ಕೊಟ್ರ. ಈಗ ನನ್ನ ಹೆಸರು ಅಲ್ಲಿ ಅಲ್ಲಿ ನನ್ನ ನಿಟ್ಟಿದ್ದ ಪ್ರಕಾರ 198 ಪ್ಯಾಕೆಟ್ ಅಷ್ಟಾದವು. ಇದಕ್ಕೆ ಯಾರು ಹೊಣೆ? ಈಗ ನಮ್ಗೆ ಇಮಿಡಿಯೇಟ್ ಇದ್ದ ಮಾಲಾರ ನಮ್ಗೆ ಲಘುನ ಡೆಲಿವರಿ ಕೊಡುವಂಗೆ ವ್ಯವಸ್ಥೆ ಮಾಡ್ಬೇಕು. ಈಗಿದ್ದ ಮಾಲ್ ಕೇಳಿ ಏನಂತಾರೆ ಅವರು? ಇದ್ದ ಮಾಲ್ ಕೇಳಿ ಈಗ ಏನಂತಾರೆ ಮತ್ತೆ ಅವರು? ಇನ್ನು ಇದು ಆಗ್ಬೇಕಂತಾರೆ ಅವ್ರು. ಏನು ಅಡಿಕ್ಟ್ ಆಗ್ಬೇಕು, ಅಡಿಕ್ಟ್ ಆಗಿಂದ ಬಿಡ್ತೇವೆ ಅಂತ ಹೇಳಕತ್ತಾರ. ಈಗ ನಮ್ಮ ಮಳೆ ಇವತ್ತಲ್ಲ, ಇವಾಗ ನಿನ್ನ ಮಳೆ ಆಗಿಂದ ಆ ಬೀಜಕ್ಕಂತ ಮಾರಕ್ಕಂತ ಇಟ್ಕೊಂಡವ ನಾನು. ಈಗ ನನಗೆ ತೊಂದರೆ ಆಗಿತ್ತು. ಈ ಲಾಟ್ ಚೀಲ ಬರ್ತಿದ್ರು ಇವ್ನ ಯಾರು ಯೂಸಲಿ ಒಂದ್ ಚೀಲ ಮುಟ್ಟಂಗಿಲ್ಲ, ಚೀಲ ಒಂದ್ ಕೆಜಿ ಮುಟ್ಟಿದ್ರು. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಒಬ್ಬ ಮ್ಯಾನೇಜರ್ಗೆ ಹ್ಯಾಂಡ್ ಓವರ್ ಮಾಡಿ. ಆ ರೈತರಿಗೆ ಏನ್ ತೊಂದರೆ ಆದ್ರೂ ಕೂಡ ಲೀಗಲ್ ಪ್ರಕಾರ ಒಂದ್ ಕಾನೂನು ಪ್ರಕಾರ ಇದೇನು ಕಳುವಾಗ್ಯಾವೋ ಅಥವಾ ಈದಾಗೈತೋ ಎಲ್ಲರ ಬಗ್ಗೆ ಎನ್ಕ್ವೈರಿ ಮಾಡಿ ರೈತರಿಗೆ ಆ ಚೀಲ ಮುಟ್ಟಿಸುವಂತ ಹೇಳ್ತೇನೆ. ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಕಂಪ್ಲೇಂಟ್ ಕೊಡು ಅಂತೇಳಿ. ಮೀನ್ ವೈಲು ರೈತರಿಗೆ ಬಿತ್ತಾಕ್ಬೇಕು, ಇಮಿಡಿಯೇಟ್ ರಿಲೀಸ್ ಮಾಡೋಕ್ಕೆ ಏನು ಬೇಕೋ ಅದು ಮಾಡಂತೀವಿ. ಯಾವ ಅಲ್ಲಿ ಇಲ್ಲೇ ಇಲ್ಲ, ಅವನ್ನ ಎನ್ಕ್ವೈರಿ ಮಾಡಿ ವಿಚಾರ ಮಾಡಿ ಅವನ್ನ ಎಲ್ಲಿದ್ದಾನ ಅವ್ನು ತೊಗೊಂಬಂದು ವಿಚಾರ ಮಾಡಕ್ಕೆ. ಏನೋ ಮಾಡ್ಕೊಂಡಾನ, ಅದು ಏನೋ ಮಾಡ್ಕೊಂಡಾನ ಅಂತಂದ್ರೆ ರೈತರಿಗೆ ಪೂರ್ತಿ